ಇನ್ನು ಸನಾತನ ಧರ್ಮದ ಕುರಿತು ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಉದಯನಿಧಿ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಕೊರೋನಾಗೆ ಹೋಲಿಕೆ ಮಾಡಿದರು ಈ ರೋಗಗಳ ವಿರುದ್ಧ ಹೇಗೆ ಹೋರಾಡಿದರೆ ಪ್ರಯತ್ನವಿಲ್ವೋ ಹಾಗೆ ಸನಾತನ ಧರ್ಮದ ವಿರುದ್ಧ ಹೋರಾಡಿ ಪ್ರಯತ್ನವಿಲ್ಲ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಕೆ ನೀಡಿದರು ಈ ಟೀಕೆಗಳಿಂದ ಕಂಗೆಡ್ಡ ಕಂಗಿಡದ ಉದಯನಿಧಿ ಸ್ಟಾಲಿನ್ ಈ ಸಂಬಂಧ ಎಲ್ಲ ಪ್ರಕರಣಗಳನ್ನು ಕಾನೂನಾತ್ಮಕವಾಗಿ ಎದುರಿಸುವುದಾಗಿ ಹೇಳಿದ್ದಾರೆ ಮತ್ತೊಬ್ಬ ಡಿ ಕೆ ನಾಯಕ ಎ ರಾಜ ಕೂಡ ಸನಾತನ ಧರ್ಮದ ವಿರುದ್ಧ ಮಾತನಾಡಿದರು ನ್ಯಾಯಮೂರ್ತಿಗಳಾದ ಅನಿರುದ್ಧ ಬೋಸ್ ಹಾಗೂ ಬೇಲಾ ಎಂ ತ್ರಿವೇದಿ ಅವರ ಪೀಠ ಉತ್ತರ ನೀಡುವಂತೆ ನೋಟಿಸನ್ನು ಜಾರಿಯನ್ನು ಮಾಡಿದೆ ಖಂಡಿತವಾಗಲೂ ನೋಟಿಸ್ ಕೊಡಲೇಬೇಕು ಜಾರಿ ಮಾಡಿದರೆ ಅದಕ್ಕೆ ಅವರಿಗೆ ಉತ್ತರಿಸಬೇಕು ಇನ್ನು ಸನಾತನ ಧರ್ಮದ ಕುರಿತು ನೀಡಿದ ಹೇಳಿಕೆಗೆ ಸಂಬಂಧಿಸಿದಂತೆ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್ಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಉದಯನಿಧಿ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಕೊರೋನಾಗೆ ಹೋಲಿಕೆ ಮಾಡಿದರು ಈ ರೋಗಗಳ ವಿರುದ್ಧ ಹೇಗೆ ಹೋರಾಡಿದರೆ ಪ್ರಯತ್ನವಿಲ್ಲವೋ ಹಾಗೆ ಸನಾತನ ಧರ್ಮದ ವಿರುದ್ಧ ಹೋರಾಡಿ ಪ್ರಯತ್ನವಿಲ್ಲ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಕೆ ನೀಡಿದರು ಈ ಟೀಕೆಗಳಿಂದ ಕಂಗೆಟ್ಟ ಕಂಗೆಡದ ಉದಯನಿಧಿ ಸ್ಟಾಲಿನ್ ಈ ಸಂಬಂಧ ಎಲ್ಲ ಪ್ರಕರಣಗಳನ್ನು ಕಾನೂನಾತ್ಮಕವಾಗಿ ಎದುರಿಸುವುದಾಗಿ ಹೇಳಿದ್ದಾರೆ ಮತ್ತೊಬ್ಬ ಡಿ ಕೆ ನಾಯಕ ಎ ರಾಜ ಕೂಡ ಸನಾತನ ಧರ್ಮದ ವಿರುದ್ಧ ಮಾತನಾಡಿದರು ನ್ಯಾಯಮೂರ್ತಿಗಳಾದ ಅನಿರುದ್ಧ ಬೋಸ್ ಹಾಗೂ ಎಂ ತ್ರಿವೇದಿ ಅವರ ಪೀಠ ಉತ್ತರ ನೀಡುವಂತೆ ನೋಟಿಸನ್ನು ಜಾರಿಯನ್ನು ಮಾಡಿದೆ ಖಂಡಿತವಾಗಲೂ ನೋಟಿಸ್ ಕೊಡಲೇಬೇಕು ಜಾರಿ ಮಾಡಿದರೆ ಅದಕ್ಕೆ ಅವರಿಗೆ ಉತ್ತರಿಸಬೇಕು